ನಮಸ್ಕಾರ ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿವಾಹ ವಿಳಂಬದ ಸಮಸ್ಯೆ ಈ ವಿವಾಹ ವಿಳಂಬದ ಸಮಸ್ಯೆಯನ್ನ ಸಾಕಷ್ಟು ಜನ ಎದುರಿಸ್ತಾನೆ ಇರ್ತಾರೆ ಜಾತಕದಲ್ಲಿ ಯಾವ ದೋಷ ಇದ್ರೆ ಈ ರೀತಿಯ ಸಮಸ್ಥೆಗಳನ್ನ ಎದುರಿಸಬೇಕಾಗತ್ತೆ ಏನಾದ್ರೂ ದೋಷ ಸ್ತ್ರೀ ದೋಷ ಇದ್ರೂ ಕೂಡ ವಿವಾಹ ವಿಳಂಬದ ಸಮಸ್ಯೆಯನ್ನ ಎದುರಿಸಬೇಕಾಗತ್ತ ಹಾಗಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಒಂದು ಸಮಸ್ಯೆಯನ್ನ ಕಂಡಿಡ್ಕೊಳ್ಬಹುದು ಇದಕ್ಕೆ ಪರಿಹಾರ ಯಾವ ರೀತಿ ಇದೆ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಸಾಗರಂ ಸರ್ವದೇವ ನಮಸ್ಕಾರಂ ಹರೇ ಶ್ರೀನಿವಾಸ ಎಲ್ಲರಿಗೂ ಗುರುಜಿ ಸಾಕಷ್ಟು ಜನ ವಿವಾಹ ವಿಳಂಬದ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಅವ್ರಿಗೆ ಯಾವ ರೀತಿ ಆಗ್ಬಿಟ್ಟಿರುತ್ತೆ ಅಂದರೆ ಜೀವನನೇ ಬೇಡ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿರುತ್ತೆ ಎಲ್ಲರೂ ಕೇಳ್ತಾ ಇರ್ತಾರೆ ಒಂದೇ ಪ್ರಶ್ನೆ ಮದುವೆ ಯಾವಾಗ ಯಾಕಿನ್ನೂ ಮದುವೆ ಆಗಿಲ್ಲ ಅಂತ ಸೊ ಜೀವನದಲ್ಲಿ ಈ ರೀತಿ ಸಮಸ್ಯೆಗಳು ಉಂಟಾಗೋದಕ್ಕೆ ಕಾರಣಗಳು ಸಾಮಾನ್ಯವಾಗಿ ಒಂದು ಇಪ್ಪತ್ತು ದಾಟ್ತು ಅಂತ ಹೇಳಿದ್ರೆ ಮದುವೆಗೆ ನೋಡೋಣ ಅನ್ನೋಂಥದ್ದು ಮೊದಲೆಲ್ಲ ಒಂದು ಹದಿನೆಂಟು ಹದಿನೇಳನೇ ಏಜ್ಗೆನೇ ಮದುವೆ ಮಾಡಿಬಿಡ್ತಾಯಿದ್ರು ಆ ಥರ ಇತ್ತು ಇವತ್ತು ಎಜುಕೇಷನ್ ವಿಚಾರದಲ್ಲೇ ನಾವು ನೋಡಬೇಕು ಹೋದರೆ ಒಂದು ಸ್ವಲ್ಪ ಈಗೆಲ್ಲ ತಿಳ್ಕೊಂಡಿದ್ದಾರೆ ಒಂದು ಏಜ್ ಎಷ್ಟು ಇರಬೇಕು ಮದುವೆಗೆ ಅನ್ನೋ ಅಂಥದ್ದು ಇಪ್ಪತ್ತು ಆಯಿತು ಅಂತ ಹೇಳಿದ್ರೆ ಮದುವೆಗೆ ಏನು ಪ್ರಾರಂಭ ಮಾಡ್ತೀರಾ ಇಪ್ಪತ್ತೈದು ಆಯಿತು ಹುಡುಕ್ತಾನೇ ಇದ್ದೀರಾ ಆಗ್ತಾನೇ ಇಲ್ಲ ಅಂದ್ರೇ ಕೆಲವೊಂದು ಪೂಜೆ ಪುನಸ್ಕಾರಗಳಿಗೆ ಮರೆ ಹೋಗುವಂಥದ್ದು ಇರುತ್ತೆ ಆಮೇಲೆ ಮೂವತ್ತು ಆಯಿತು ಅಂದರೆ ಇಲ್ದಿರೋ ಎಲ್ಲ ಪೂಜೆಗಳು ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಆದರೂ ಮದುವೆ ಆಗ್ತಾ ಇಲ್ಲ ಅನ್ನೋವಂಥದ್ದು ಭಾಳ ಜನ ನನ್ನ ಹತ್ರ ಬಂದು ಹೋಗಿದ್ದಾರೆ ಮತ್ತು ಇನ್ನು ಮೂವತ್ತೈದು ದಾಟ್ತೇವೆ ಅಂದರೆ ಓ ಸ್ವಲ್ಪ ಕಷ್ಟನೇ ಇದು ಮದುವೆ ವಿಚಾರದಲ್ಲಿ ಆಗೋದು ಅನ್ನೋ ನಲ್ವತ್ತು ನಲವತ್ತು ದಾಟ್ತು ಇಷ್ಟೇ ಬಿಡು ಮದುವೆ ಇಲ್ಲ ಇವಾಗ ಮನೆಯಲ್ಲಿ ನೋಡಿಕೊಂಡು ಏನೋ ಒಂದು ಜೀವನ ಮಾಡಿಕೊಂಡು ಹೋಗೋಣ ಅನ್ನೋ ಮನಸ್ಥಿತಿ ಹೋಗ್ತಾರೆ ಆದರೆ ನಾನು ಈ ಈ ಥರ ಕ್ಯಾಲ್ಕುಲೇಷನ್ ಇದೆ ಏಜ್ ಬಾರಾಗ್ತಾ ಇದ್ರೇನೋ ಇವತ್ತು ನಲವತ್ತೈದು ಐವತ್ತು ವಿಚಾರದಲ್ಲಿ ಬಂದ್ರೇ ಇವತ್ತು ಮದುವೆ ಆಗಿರುವಂಥ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ವಿ ಮದುವೆ ಯೋಗ ಅನ್ನೋದು ಬೇಕು ಇತ್ತು ಅಂದರೆ ಏಜ್ ಬರೋದಿಲ್ಲ ಇವತ್ತು ನೋಡಿ ಎಷ್ಟೋ ಜನ ಹಾಗೆ ಎರಡನೇ ಮದುವೆ ಮೂರನೇ ಮದುವೆ ನಾಲ್ಕನೇ ಮದುವೆ ಮಾಡ್ಕೊಂಡಿರುವಂಥವ್ರು ಎಷ್ಟೋ ಇದ್ದಾರೆ ಅಲ್ವಾ ಅಲ್ವಾ ಹಾಗಾಗಿ ಇಲ್ಲಿ ಮದುವೆ ಯೋಗ ಅಂತಿತ್ತು ಅಂದರೆ ಆ ಟೈಮ್ಗೆ ಆಗ್ಬಿಡುತ್ತೆ ಈ ಕೆಲವು ನಕ್ಷತ್ರಗಳಿರುತ್ತೆ ಕೆಲವೊಂದು ಜಾತಕಗಳ ಗ್ರಹಗಳ ಕಾಂಬಿನೇಷನ್ಸ್ ಇರುತ್ತೆ ಕೆಲವರಿಗೆ ದೋಷಗಳಿರುತ್ತೆ ಇವೆಲ್ಲವೂ ಏನಾಗುತ್ತೆ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ವಿಳಂಬ ಮಾಡಬಹುದು ಇಲ್ಲಿ ಮದುವೆ ಆಗೋದೇ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಮದುವೆ ಯೋಗ ಇಲ್ಲ ಅಂತ ಹೇಳಿದಾಗ ಅದು ನೀವೇನು ಪೂಜೆ ಪುನಸ್ಕಾರಗಳು ಮಾಡಿದ್ರೇನೋ ಆಗೋದೇ ಇಲ್ಲ ನಾನು ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಯಾವಾಗಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಮಸ್ಯೆ ಏನಿದೆ ಮತ್ತು ಇವರಿಗೆ ಅನುಕೂಲ ಇದೆಯೋ ಅನಾನುಕೂಲ ಇದೆಯೋ ಸಮಸ್ಯೆಗಳು ಏನಾದರೂ ಬಂದು ಸರೋಗುತ್ತಾ ಇದನ್ನು ನಾವು ನೋಡ್ತೀವಿ ಕೆಲವ್ರಿಗೆ ಮದುವೆ ವಿಚಾರದಲ್ಲಿ ಯೋಗ ಇರಲ್ಲ ಸುಮ್ಮನೆ ಪೂಜೆಗಳು ಪೂ ಇವೆಲ್ಲ ಮಾಡ್ತಾ ಇರೋದ್ರೆ ದೇವಸ್ಥಾನಗಳು ಸೋತಾ ಇರ್ತಾರೆ ಎಲ್ಲವೂ ಮಾಡಿ ಮುಗಿಸಿದ್ರೇ ಅವ್ರಿಗೆ ಬೇಸತ್ತು ಹೋಗಿರ್ತಾಯಿ ಇಷ್ಟೆಲ್ಲ ಮಾಡಿ ಏನಪ್ಪ ದೇವರು ಇದಾನೆ ಇಲ್ವಾ ಅನ್ನೋ ಅಂಥ ನಂಬಿಕೆ ಹೋಗೋ ಇರೋ ಇಲ್ದಿರೋ ಹೋಗುವಂಥದ್ದಿರುತ್ತೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೆ ಮದುವೆ ಯೋಗ ಇದ್ದರೆ ಅದಕ್ಕೇನು ಮಾಡ್ಕೋಬೇಕು ಅನ್ನೋಂಥ ತಿಳ್ಕೊಬೇಕು ನಂತರ ಈ ಮದುವೆ ವಿಳಂಬಕ್ಕೆ ಏನು ಕಾರಣಗಳು ನೋಡಿ ಕಾರ್ಯಗಳು ಏನಾನು ಹಿಂದೆ ಹೇಳಿದೆ ಧಾನ್ಯ ವಿವಾಹಕಾರಕರು ಧಾನ್ಯವನ್ನು ಇಟ್ಟು ಪೂಜೆ ಮಾಡಿ ಅಂತ ಮತ್ತೆ ಆ ರಿಸಲ್ಟ್ ಹೆಂಗೆ ಬಂತು ಅಂದರೆ ನನಗೆ ನ ನೆಕ್ಸ್ಟು ಒಂದು ಎರಡು ಮೂರು ತಿಂಗಳ ನಂತರ ಗುರುಗಳೇ ಅದೇ ವಿವಾಹ ವಿವಾಹಕಾರಕರದ್ದು ಹೇಳಿದ್ರಲ್ಲ ಗೋಧಿ ಸೂರ್ಯ ಶುಕ್ರ ಅವರೇ ಮತ್ತು ಗೋಧಿ ಉದ್ದಿನಕಾಳು ಇವೆಲ್ಲ ಹೇಳಿದ್ರಲ್ಲ ಅದನ್ನಿಟ್ಟು ಪೂಜೆ ಮಾಡಿ ಮ ನೀವು ಹೇಳಿದಂಥ ರೀತಿಯಲ್ಲಿ ನಂತರ ಹುಡುಗ ಬಂದು ಅಥವಾ ಹುಡುಗಿ ಬಂದು ಮದುವೆಗೆ ಡೇಟ್ ಹಾಕಿ ಕೊಡಿ ಎಷ್ಟು ಜನ ಬಂದು ಹೋದ್ರೆ ಗೊತ್ತಾ ಯಾಕಂದರೆ ನಾನು ಹೇಳಿರೋ ಪರಿಹಾರದಲ್ಲಿ ಒಂದು ರಿಸಲ್ಟ್ ಬಂದಿದೆಯಲ್ವಾ ಅದು ಖುಷಿಯ ವಿಚಾರ ಹಾಗಾಗಿ ಯಾವುದೇ ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ವಿವಾಹಕಾರಕರು ಒಂದು ಸಪ್ತಮ ಸ್ಥಾನದಲ್ಲಾಗಲಿ ಅಥವಾ ಯಾವುದೇ ಒಂದು ಸ್ಥಾನದಲ್ಲಿ ಜಾತಕದ ಕುಂಡಲಿಯಲ್ಲಿ ನೇಚರ್ ಆಗಿದ್ರೆ ಅಪಗ್ರಹಗಳ ಜೊತೆ ಯುತಿಯಾಗಿದ್ರೆ ಸಾಮಾನ್ಯವಾಗಿ ವಿಳಂಬ ಆಗುತ್ತೆ ಮದುವೆ ವಿಚಾರದಲ್ಲಿ ಅನ್ನುವಂತಹ ವಿಚಾರವನ್ನ ತಿಳ್ಕೋಬಹುದು ಗುರುಜಿ ಮತ್ತಷ್ಟು ಮಾತನಾಡೋಣ ಕಾಲರ್ ಕೂಡ ರೆಡಿ ಇದ್ದಾರೆ ರಾಜಶೇಖರ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ಯಾರ ಬಗ್ಗೆ ಕೇಳ್ಬೇಕು

ಹ್ಮ್ ಮಧ್ಯಾಹ್ನ ಜನನಾಗ ಏನ್ ಹೋಗ್ತಾ ಇದಾರಪ್ಪ ಮಗಳು? ಕ್ಲಾಸು ಆರ್ವಹ ಆಗಲಿ ತಿಳಿಸ್ಕೊಡ್ತೇನೆ ಮಗು ಜಾತಕದಲ್ಲಿ ಜ್ಯೇಷ್ಠ ನಕ್ಷತ್ರ ಋಷಿಕ ರಾಶಿ ಹೇಗಿರ್ತಾರೆ ಅಂದರೆ ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ಇರುತ್ತೆ ಡೇಟ್ ಆಫ್ ಬರ್ತ್ ಯಾವ ಅಕ್ಷರ ಬರುತ್ತೆ ಹೆಸರಿಟ್ಟಿರೋದು ಕರೆಕ್ಟ್ ಆಗಿದೆ ಮೂರನೇ ಪಾದ ಋಷಿಕ ರಾಶಿ ಚಂದ್ರ ನೀಚ ಆಗಿದ್ದಾನೆ ಜಾತಕದಲ್ಲಿ ನಾವು ನೋಡೋಕೋದ್ರೆ ಲಗ್ನದಲ್ಲೇ ಚಂದ್ರ ನೀಚ ಆಗಿದ್ದರೆ ಸ್ವಲ್ಪ ಸೆನ್ಸಿಟಿವ್ ಮನೋಭಾವ ಜಾಸ್ತಿ ಇರುತ್ತೆ ಅಂದರೆ ಕೋಪ ಜಾಸ್ತಿ ಆಗುತ್ತೆ ಬೇಗ ಡಿಪ್ರೆಷನ್ಗೆ ಹೋಗೋದು ಬೇಗ ಏನಾದರೂ ಹೇಳಿದರೆ ಕೋಪ ಮಾಡ್ಕೊಳ್ಳೋವಂಥದ್ದು ಇವೆಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಚಂದ್ರನ ಆರಾಧನೆ ಚಂದ್ರನದ್ದು ಒಂದು ಡಾಲರ್ ಮಾಡಿಸಾಕಿ ಅಂದರೆ ಚಂದ್ರನ ಆಕಾರದಲ್ಲಿ ಅರ್ಧ ಚಂದ್ರ ಆಕಾರದಲ್ಲಿ ಒಂದು ಮುತ್ತೊಂದು ಡಾಲರ್ ಮಾಡಿ ಯಾವ ಇರಲಿ ಎಜುಕೇಷನ್ಗೆ ಭಾಳ ಉಪಯೋಗ ಬರುತ್ತೆ ಯಾಕಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಈ ರಾಹು ಭಕ್ತಿ ಅಥವಾ ರಾಹು ದೇಶ ಬಂದಾಗ ಚಂಚಲ ಮನಸ್ಸು ಜಾಸ್ತಿ ಆಗುತ್ತೆ ಮತ್ತು ಜಾಸ್ತಿ ಮಟ್ಟಿಗೆ ಎಜುಕೇಷನ್ ವಿಚಾರದಲ್ಲಿ ನೆನಪಿರಲ್ಲ ಓದಿದ್ದು ಈ ಥರ ಎಲ್ಲ ಆಗಬಹುದು ಅದಕ್ಕೋಸ್ಕರ ಹೆಚ್ಚಿನ ಮಟ್ಟಿಗೆ ಅರ್ಧನಾರ ಒಂದು ಚಂದ್ರಾಕಾರದಲ್ಲಿ ಒಂದು ಮುತ್ತನ್ನು ಅಳವಡಿಸಿ ಬೆಳ್ಳಿಯಲ್ಲಿ ಮಾಡಿಸಿ ಹಾಕಿ ಒಳ್ಳೆಯ ಎಜುಕೇಷನ್ ಚೆನ್ನಾಗಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಮಗುಗೆ ಕುಳಿಕ ಅಲ್ಪಕಾಲ ಸರ್ಪದೋಷ ಇದೆ ಈಗೇನು ಸದ್ಯಕ್ಕೆ ಏನು ಅಗತ್ಯ ಇಲ್ಲ ಒಂದ್ ಐದು ವರ್ಷಕ್ಕೊಂದ್ಸತಿ ಏನಾದರೂ ಹಾಸ್ಲೇಷ ಬಲಿ ಪೂಜೆ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ ಬಂದ್ರೆ ಒಳ್ಳೇದಾಗುತ್ತಪ್ಪ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ವೈಟ್ ಫೀಲ್ಡ್ ಇಂದ ಕರೆ ಮಾಡಿದರೆ ಚಂದನ್ ರಾಜು ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕು ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ ಸಮಯ ಗುರುಜಿ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆಪ್ಪ ನೀವು ಇದರಲ್ಲಿ ತಮಿಳ್ನಾಡಲ್ಲಿ ಹುಟ್ಟಿರೋದು ಆಂಧ್ರಿಗೆ ಗುರುವಾರ ಬರುತ್ತೆ ಅಶ್ವಿನಿ ನಕ್ಷತ್ರ ಮೇಷರಾಶಿ ಇಲ್ಲ ಆಗಿದೆ ಲೇಟ್ ಮ್ಯಾರೇಜ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ತಾವು ಎಲೆಕ್ಟ್ರಿಷಿಯನ್ ಆಗಲಿ ಮದುವೆಗೆ ನೋಡ್ತಾ ಇದ್ದೀರಾ ಅದು ಪ್ಲಾನಿಂಗ್ ಇಲ್ಲಿ ಯಾಕೆ ನಿಮಗೆ ಇಷ್ಟು ಏಜ್ ಆದ್ರೇನು ಮದುವೆ ವಿಚಾರದಲ್ಲಿ ಗಮನ ಇಲ್ಲ ಮತ್ತೆ ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ದೋಷಗಳು ಅಂತ ಇದ್ದಾವೆ ಹನ್ನೆರಡು ಪ್ರಕಾರವಾದಂತಹ ಕಾಲ ದೋಷಗಳು ಇದ್ದಾವೆ ಅದರಲ್ಲಿ ನಿಮ್ಗೆ ಏನಾಗಿದೆ ಲಗ್ನದಲ್ಲಿ ಕೇತು ಇದ್ದು ಸಪ್ತಮ ಸ್ಥಾನದಲ್ಲಿ ಸಪ್ತಮ ಸ್ಥಾನ ಅಂತ ಹೇಳಿದ್ರೆ ಕುಂಭರಾಶಿ ಬರುತ್ತೆ ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿದೆ ಮತ್ತೆ ಸಪ್ತಮಾಧಿಪತಿ ಒಂದು ಗ್ರಹ ಆಚೆ ಬಂದಿದೆ ಅಂದರೆ ರಾಹುಕೇತುಗಳ ಬಂಧಿತವಾಗಿದ್ದಂಥ ಗ್ರಹಗಳಲ್ಲಿ ಶನಿ ಗ್ರಹ ಸಪ್ತಮಾಧಿಪತಿ ರಾಹುಕೇತುಗಳಿಂದ ಹೆಚ್ಚು ಬಂದಿದೆ ಅದನ್ನು ನಾವು ತಕ್ಷಕ ಅಲ್ಪಕಾಲ ಸರ್ಪದೋಷ ಅಂತ ಪರಿಗಣನೆ ತೆಗೆದುಕೊಂತೀವಿ ಮತ್ತು ನಾನು ಹಿಂದೇನು ನಾನು ಮದುವೆ ವಿಚಾರದಲ್ಲಿ ಮಾತನಾಡುವಾಗ ನೋಡಿ ಸಪ್ತಮ ಸ್ಥಾನದಲ್ಲಿ ಶನಿ ಇರುವುದಾಗಲಿ ಅಥವಾ ಸಪ್ತಮಾಧಿಪತಿ ಶನಿ ಆಗಿದ್ದಂಥ ಒಂದು ಪಕ್ಷದಲ್ಲಿ ವಿವಾಹ ವಿಳಂಬವಾಗುತ್ತೆ ಅಂತ ಹೇಳುತ್ತೆ ಹಾಗಾಗಿ ಇಲ್ಲಿ ಎರಡು ಸಮಸ್ಯೆ ಇದೆ ಅಂದರೆ ಸಪ್ತಮಾಧಿಪತಿ ಶನಿಯಾಗಿದ್ದು ಸಪ್ತಮ ಸ್ಥಾನದಲ್ಲಿ ರಾಹುಕೇ ರಾಹು ಇದ್ದು ರಾಹುಕೇತುಗಳಲ್ಲಿ ಎಲ್ಲ ಬಂಧಿತವಾಗಿರುವುದರಿಂದ ತಕ್ಷಕ ಅಲ್ಪಕಾಲ ಸರ್ಪದೋಷ ಅಂತ ಹೇಳ್ತೀವಿ ಹಾಗಾಗಿ ಒಂದು ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳುವಂಥದ್ದು ಮತ್ತು ಇಷ್ಟು ದಿನ ಗುರುಬಲ ಇತ್ತು ಈಗ ಗುರು ಚೇಂಜ್ ಆಗ್ತಾ ಇದ್ದಾನೆ ಹದಿಮೂರಕ್ಕೆ ಏಪ್ರಿಲ್ಗೆ ಹಾಗಾಗಿ ಸಾಧ್ಯವಾದಷ್ಟು ಗುರು ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ಮತ್ತು ಸ್ಥಾನದಲ್ಲಿ ರಾಹು ಇರೋದರಿಂದ ಸ್ವಲ್ಪ ವೈವಾಹಿಕ ಜೀವನ ಅಂದರೆ ಮದುವೆ ನಂತರ ಜೀವನವೂ ಸ್ವಲ್ಪ ಹೊಂದಾಣಿಕೆ ಇರೋ ವಿಚಾರದಲ್ಲಿ ತೊಂದರೆಗಳು ಬರುತ್ತೆ ಅದಕ್ಕೆ ನೀವೇನು ಮಾಡಬೇಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಿಥುನ ಕನ್ಯಾ ಮತ್ತೆ ಮಕರ ಕುಂಭ ಯಾಕಂದ್ರೆ ಸಪ್ತಮಾಧಿಪತಿ ಶನಿ ಆಗಿರ್ತಾನಲ್ವಾ ಮಕರ ಕುಂಭ ರಾಶಿಗೆ ಶನಿ ಅಧಿಪತಿ ಆಗಿರ್ತಾನೆ ಮಕರ ಕುಂಭ ಮಿಥುನ ಕನ್ಯಾ ಆದಷ್ಟು ಅವೈಡ್ ಮಾಡಬೇಕು ಅಂದ್ರೆ ನಾಲ್ಕು ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಜಾತಕವನ್ನು ಪರಿಶೀಲನೆ ಮಾಡಿ ಮದುವೆ ವಿಚಾರದಲ್ಲಿ ಕೈ ಹಾಕಿ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ನೋಡೋಣ ಮೈಸೂರಿಂದ ಕರೆ ಮಾಡಿದರೆ ಶಿವರಾಜು ನಮಸ್ತೆ ನಮಸ್ತೆ ಬಗ್ಗೆ ಕೇಳಬೇಕು ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ

ಮನೆಯಲ್ಲಿ ನೋಡ್ತಾ ಇದ್ದೀವಿ ತುಂಬಾ ನಾಲ್ಕೈದು ವರ್ಷದಿಂದ ನೋಡ್ತಾ ಇದೀವಿ ಆಗಿಲ್ಲ ಗುರುಜಿ ಅವರ ಏನೂ ಇಲ್ಲ ನೋಡಿ ಆಗ್ಲೇ ನಾನು ಹೇಳಿದೆ ನೋಡಿ ಇದೇ ಕಾಂಬಿನೇಷನ್ಸ್ ಜಸ್ಟ್ ಈ ನನ್ನ ಕಾರ್ಯಕ್ರಮದಲ್ಲಿ ಈಗ ಒಂದು ಕಾಲವರ್ ಬಂದಿತ್ತಲ್ವಾ ಆ ಆ ಹುಡುಗನ ಜಾಗದಲ್ಲಿ ನಾವು ಸೇಮ್ ಆ್ಯಸ್ ಎಟಿವ್ ಕೆಲವೊಂದು ಗ್ರಹಗಳ ಸ್ಥಿತಿ ನೋಡಿ ನಿಮ್ಮ ಜಾತಕದಲ್ಲಿ ಇಲ್ಲಿ ಉಲ್ಟಾ ಇದೆ ಲಗ್ನದಲ್ಲಿ ಮೂಲ ತ್ರಿಕೋಣದಲ್ಲಿ ರಾಹು ಅಂದರೆ ಲಗ್ನ ನಿಮ್ಮದು ಈ ಸಿಂಹ ಲಗ್ನದಲ್ಲಿ ಲಗ್ನದಲ್ಲಿ ರಾಹು ಇದ್ದು ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದಾನೆ ಮತ್ತು ಸಪ್ತಮಾಧಿಪತಿ ಬಂದು ಗ್ರಹನೇ ಆಗಿದ್ದಾನೆ ನೋಡಿ ಹೇಗಿದೆ ಕ್ಯಾಲ್ಕುಲೇಷನು ಮದುವೆ ಅಂತ ಹೇಳಿದ್ರೆ ನೋಡಿ ಸ್ಟೇಜ್ ಆಗಿದೆ ಅವ್ರಿಗೆ ಆಗಲಿಲ್ಲ ಮತ್ತು ನಿಮ್ಗೆ ಈಗ ನೋಡ್ತಾ ಇದ್ದೀರಾ ಯಾವುದೂ ಸೆಟ್ ಆಗ್ತಾ ಇಲ್ಲ ನೋಡಿ ಜಾತಕಗಳನ್ನು ಪರಿಶೀಲನೆ ಮಾಡೋದು ಇದೇ ನಾವು ಸರ್ವೆ ಮಾಡೋದು ನೋಡಿ ಈ ಹುಡುಗನಿಗೆ ಈಗಿತ್ತು ಸೊ ಈ ಹುಡುಗನಿಗೂ ಈ ಥರ ಕಾಂಬಿನೇಷನ್ಸ್ ಇದೆ ಲೇಟ್ ಮ್ಯಾರೇಜ್ ಬಿಡಪ್ಪ ಈ ಹುಡುಗನಿಗೆ ಮತ್ತೆ ಅದಿದ್ದರೆ ಏನು ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದರೆ ಇದನ್ನು ನಾವು ಆಗಲೇ ನಾನು ಹೇಳಿದೆ ಸಪ್ತಮದಲ್ಲಿ ರಾಹು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿದ್ದಾಗ ಅದನ್ನು ತಕ್ಷಕ ಕಾಲ ಸರ್ಪದೋಷ ಕೇತು ಇದ್ದರೆ ಏಳನೇ ಮನೆಯಲ್ಲಿ ಅದನ್ನು ನಾವು ಏನು ಹೇಳ್ತೀವಂದರೆ ಅನಂತ ಅಲ್ಪ ಕಾಲ ಸರ್ಪದೋಷ ಯಾಕಂದರೆ ಒಂದು ಗ್ರಹ ಆಚೆ ಬಂದಿದೆಯಲ್ವಾ ಅನಂತ ಅಲ್ಪಕಾಲ ಸರ್ಪದೋಷ ಅಂತ ಹೇಳ್ತೀವಿ ಇದೇ ಆಸ್ ಇಟ್ ಸ್ವಲ್ಪ ಕೆಲವೊಂದು ಕಾಂಬಿನೇಷನ್ಸ್ ಇರುತ್ತೆ ಏಳನೇ ಮನೆ ಅಧಿಪತಿ ಬಂದು ಗ್ರಹ ಆಗಿರುತ್ತೆ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ ಅರೇ ಜಾತಕದಲ್ಲಿ ಸಪ್ತಮಾಧಿಪತಿ ಶನಿಯಾಗಿದ್ದು ಅಥವಾ ಸಪ್ತಮ ಸ್ಥಾನ ಶನಿ ಏನಾದರೂ ರಾಶಿಯಾಗಿದ್ದರೆ ಈ ಸಾಮಾನ್ಯವಾಗಿ ಸಪ್ತಮ ಸ್ಥಾನದಲ್ಲಿ ಶನಿ ಗ್ರಹ ಇದ್ದು ಅಂದ್ರೇನು ಮದುವೆ ವಿಳಂಬ ಅಂತ ಹೇಳುತ್ತೆ ಅದು ಒಂದು ಸಮಸ್ಯೆ ಮತ್ತು ಎರಡನೇದು ನಿಮಗೆ ಅನಂತ ಅಲ್ಪಕಾಲ ಸರ್ಪದೋಷ ಎರಡನೇ ಸಮಸ್ಯೆ ಮತ್ತು ಮೂರನೇದು ಗೋಚಾರ ಫಲದೂ ಸಮಸ್ಯೆ ಇದೆ ಏನಪ್ಪ ಅಂದರೆ ಈ ಗುರುಬಲ ಇರಲಿಲ್ಲ ಒಂದು ವರ್ಷ ಎರಡೂವರೆ ವರ್ಷ ನಿಮಗೆ ಪಂಚಮ ಶನಿ ಅಂತ ನಡೀತಾ ಇತ್ತು ಈಗೆಲ್ಲ ಸ್ವಲ್ಪ ಸಮಸ್ಯೆಯಿಂದ ಈಚೆ ಬರುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಪಂಚಮ ಶನಿ ನಿಮಗೆ ಇಪ್ಪತ್ತೆಂಟು ಏಪ್ರಿಲ್ಗೆ ಮುಗಿಯುತ್ತೆ ಶನಿ ಬದಲಾವಣೆ ಆಗ್ತಾ ಇದೆ ಕುಂಭರ ನಾವು ಯಾವಾಗಲೂ ಮಕರ ರಾಶಿಯಿಂದ ಕುಂಭರಾಶಿಗೆ ಬದಲಾವಣೆ ಆದಾಗ ಪಂಚಮ ಶನಿ ಮುಗಿಯುತ್ತೆ ನಿಮಗೆ ಹದಿಮೂರನೇ ತಾರೀಕು ಏಪ್ರಿಲ್ ತಿಂಗಳಲ್ಲೇ ಗುರುನೂ ಬದಲಾವಣೆ ಆಗ್ತಾ ಇದ್ದಾನೆ ಹದಿಮೂರನೇ ತಾರೀಕು ಗುರುಬಲ ಬರುತ್ತೆ ಹಾಗಾಗಿ ನಿಮಗೆ ಯುಗಾದಿ ನಂತರ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಮತ್ತು ಸಪ್ತಮ ಸ್ಥಾನಾಧಿಪತಿ ಶನಿಗ್ರಹ ಇದ್ದು ಸಪ್ತಮದಲ್ಲಿ ಕೇತು ಇರೋದರಿಂದ ಯಾವುದೇ ಕಾರಣಕ್ಕೂ ನೀವು ಮದುವೆ ವಿಚಾರದಲ್ಲಿ ಮೇಷ ಮತ್ತು ವೃಶ್ಚಿಕ ಧನಸ್ಸು ಮೀನ ಈ ರಾಶಿಗಳ ಜೊತೆ ಮದುವೆ ಮಾಡ್ಕೋಬೇಡಿ ಮಾಡಿಕೊಂಡ್ರೇನೋ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಇರುತ್ತೆ ಯಾಕಂದರೆ ಯಾವುದೇ ಜಾತಕದ ವ್ಯಕ್ತಿಗೆ ಸಪ್ತಮ ಸ್ಥಾನದಲ್ಲಿ ರಾಹು ಇರೋದಾಗಲಿ ಅಥವಾ ಕೇತು ಇರೋದಾಗಲಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಯಾವಾಗಲೂ ಸ್ವಲ್ಪ ಕಿರಿಕಿರಿ ಹಾಕ್ತಾ ಇರುತ್ತೆ ಆದರೆ ಆ ವಧು ಜಾತಕದಲ್ಲಿ ಏನಾದರೂ ಕೇತು ರಾಹು ಕೇತುಗಳು ಉಚ್ಚ ಸ್ಥಾನದಲ್ಲಿದ್ದರೆ ತೊಂದರೆ ಆಗೋಲ್ಲ ಆದರೆ ನಮ್ಮ ಕಡೆ ಒಂದು ಸ್ವಲ್ಪ ಸಮಸ್ಯೆ ಇರೋದರಿಂದ ಸ್ವಲ್ಪ ಆದಷ್ಟು ನೋಡು ಮಾಡಿದ್ರೆ ಒಳ್ಳೇದಲ್ವ ಇವೆಲ್ಲ ನೀವು ತಿಳ್ಕೊಳ್ಳಿ ಅಂತ ನಾನು ಹೇಳಿದ್ದು ಹಾಗಾಗಿ ನೀವ್ ಏನ್ ಮಾಡ್ಕೋಬೇಕಂದ್ರೆ ನನ್ನ ಕಚೇರಿಯಲ್ಲಿ ಯಾಕಂದ್ರೆ ಈ ತರ ಕೇತು ಇದ್ದರೆ ಬೇಗ ಆಗೋದಿಲ್ಲ ಮದುವೆ ಮದ್ವೆವರೆಗೂ ಬರುತ್ತೆ ಸೆಟ್ ಆಗೋ ಮೂಮೆಂಟ್ ಇರುತ್ತೆ ತಪ್ಪೋಗ್ತಾ ಇರುತ್ತೆ ವಿಷ್ಣು ಬಂಧನ ನಾನು ಒಂದು ಬೇರನ್ನ ಸಂಗ್ರಹ ಮಾಡಿದ್ದೀನಿ ಮತ್ತೆ ವಿವಾಹ ಯಂತ್ರ ಅಂತ ಕೊಡ್ತಾ ಇದ್ದೀನಿ ಅನುಕೂಲ ಆದರೆ ಬಂದು ತೆಗೆದುಕೊಂಡೋಗಿ ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ಮತ್ತಷ್ಟು ಮಾತನಾಡೋಣ ವಿರಾಮದ ಬಳಿಕ ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ